ಹಾಯ್ ಫ್ರೆಂಡ್ಸ್ ಇವತ್ತು ಪುಂಡಿ ಪಲ್ಯ ಮಾಡೋಣ ಬನ್ನಿ ಉತ್ತರ ಕರ್ನಾಟಕ ಶೈಲಿಯ ಪುಂಡಿ ಪಲ್ಯ ಮಾಡೋಣ ಇದು ಸೊಪ್ಪು ಎಲ್ಲ ಕಡೆನೂ ಸಿಗುತ್ತೆ ಎಲ್ಲ ಊರಲ್ಲೂ ಸಿಗುತ್ತೆ ಚೆನ್ನಾಗಿ ಎಲೆ ಎಲೆ ಮಾತ್ರ ಕಟ್ ಮಾಡಿಕೊಂಡು ನೀರು ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಒಂದು ಐದು ನಿಮಿಷ ಇನ್ನು ಹತ್ತು ನಿಮಿಷವೇ ಬೇಯಿಸ್ಕೋಬೇಕು ನೀರು ಹಾಕಿ ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ಜೀರಿಗೆ ಹಾಕಿ ಅದಕ್ಕೆ ಜೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಲಿ ಅದು ನೋಡಿ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಜೀರಿಗೆ ಹಸಿಮೆಣಸಿನಕಾಯಿ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಅನ್ನಾಗಿ ಬೇಯಿಸ್ಕೊಂಡು ಹೆಸ್ರು ಕಾಳು ಮತ್ತು ತೊಗರಿಬೇಳೆ ಅರ್ಧ ಅರ್ಧ ಬೇಯಿಸ್ಕೋಬೇಕು ಅಷ್ಟೇ ಜಾಸ್ತಿ ಬೇಯಿಸ್ಕೊಳ್ಳೋಂಗಿಲ್ಲ ಅದನ್ನು ನೋಡಿ ಈ ಕಡೆ ಬೇ ಬೇಯಿಸ್ಕೊಂಡಿದ್ದೀನಿ ನಾನು ಬೆಂದಿದೆ ಇದು ಕಾಳು ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಎಂಟು ಪೀಸ್ ಬೆಳ್ಳುಳ್ಳಿ ಸ್ವಲ್ಪ ಕೊತ್ಮರಿ ಸೊಪ್ಪು ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬೌಲ್ ತೊಗೊಳ್ಳಿ ಒಂದು ಬೌಲ್ ತಗೊಂಡು ಇದೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿ ಅದರೊಳಗೆ ಇದು ನೋಡಿ ಹಾಕ್ತಾಯಿದ್ದೀನಿ ಈ ಥರ ಬೆಂದಿದೆ ಇದು ಇದು ಗೊತ್ತಲ್ಲ ಮಜ್ಜಿಗೆ ಮಾಡೋದು ಈ ಥರದಾದರೆ ಮ್ಯಾಶ್ ಮಾಡೋದು ಯಾವುದಾದ್ರೂ ನಡೆಯುತ್ತೆ ನೋಡಿ ಈ ಥರ ಮ್ಯಾಶ್ ಮಾಡಬೇಕಿದ್ರು ಚೆನ್ನಾಗಿ ನುಣ್ಣಗೆ ಹಾಕ್ಬೇಕಿದ್ರು ನುಣ್ಣಗಾದರೆ ರುಚಿ ಟೇಸ್ಟಿಯಾಗಿರುತ್ತೆ ಬಿಸಿ ರೊಟ್ಟಿಗೆ ಚಪಾತಿಗೆ ಸೈಡ್ ನೆಂಚ್ಕೊಳ್ಳೋಕ್ಕೆ ಭಾಳ ರುಚಿಕರವಾದ ಪಲ್ಯ ಇದು ಎಲ್ಲರಿಗೂ ಇಷ್ಟ ಆಗುವಂಥದ್ದು ಪಲ್ಯ ಇದು ಆರೋಗ್ಯಕ್ಕೂ ಒಳ್ಳೆಯದು ಒಂದು ಸರಿ ಟ್ರೈ ಮಾಡಿ ನೋಡಿ ಕಾಳು ಎಷ್ಟು ಚೆನ್ನಾಗಿ ಇದೆ ಈ ಥರ ನುಣ್ಣಗಾಗಬೇಕು ಚೆನ್ನಾಗಾಗಲಿ ಮಿಕ್ಸಿಗೆ ಹಾಕಬೇಡಿ ಮಿಕ್ಸಿಗೆ ಹಾಕಿದ್ರೆ ನೈಸ ಪೇಸ್ಟ್ ಆಗೋಯ್ತದೆ ಈ ಥರನೇ ನೋಡಿ ಈ ಥರ ಆಗುತ್ತೆ ಊಟ ಜೊತೆ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗುತ್ತೆ ಪಲ್ಯ ಇದು ಉತ್ತರ ಕರ್ನಾಟಕ ಶೈಲಿಯದು ಪಲ್ಯ ಜಾಸ್ತಿ ತಿಂತಾರೆ ಇದೆಲ್ಲ ಕಡೆಯೂ ಸಿಗುತ್ತೆ ಪಲ್ಯ ನಿಮ್ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್